ಒಂದಾನೊಂದು ಕಾಡಿನಲ್ಲಿ ಒಂದು ಗುಹೆ ಇದ್ದಿತ್ತು. ಆ ಗುಹೆಗೆ ರಾಜನಾದ ಸಿಂಹ ಆ ಗುಹೆಯಲ್ಲಿ ನಿವಾಸಿಸುತ್ತಿತ್ತು. ಸಿಂಹವೆಂದರೆ ಕಾಡಿನಲ್ಲಿರುವ ಪ್ರಾಣಿಗಳಿಗೆಲ್ಲ ಬಹಳ ಭಯ. ಸಿಂಹಕ್ಕೆ ಯಾವಾಗಲೂ ಎದುರಿಗೆ ಹೋಗುತ್ತಾ ಇರಲಿಲ್ಲ. ಸಿಂಹಕ್ಕೆ ದೂರ ದೂರವಾಗಿ ಹೋಗುತ್ತಾ ಅದಕ್ಕೆ ಕಾಣಿಸದ ಹಾಗೆ ಬದುಕುತ್ತಾ ಇದ್ದವು. ಇದು ಹೀಗಿರುವಾಗ ಒಂದು ಸಲ ಕಾಡಿನಲ್ಲಿರುವ ಹುಲಿಗಳೆಲ್ಲ ಒಂದು ಕಡೆ ರಹಸ್ಯವಾಗಿ ಸಮಾವೇಶಗೊಳ್ಳುತ್ತವೆ. ಆ ಹುಲಿಗಳಲ್ಲಿ ದೊಡ್ಡದಾದ ಒಂದು ಹುಲಿ ಮಿಕ್ಕ ಹುಲಿಗಳನ್ನು ಉದ್ದೇಶಿಸಿ, ಮಿತ್ರರೇ, ಈ ದಿನ ನಮ್ಮ ಸಮಾವೇಶಕ್ಕೆ ಒಂದು ಮುಖ್ಯ ಕಾರಣವಿದೆ. ಈ ಕಾಡೆಲ್ಲವನ್ನು ಆ ಮೂರ್ಖವಾದ ಸಿಂಹ ತನ್ನ ಮುಷ್ಟಿಯೊಳಗಿಟ್ಕೊಂಡಿದೆ. ಸಿಂಹ ನಮಗಿಂತ ದೊಡ್ಡದು ಅಂತಲ್ಲ, ಹೇಗಾದರೂ ಸರಿ ಅದರನ್ನ ಒಂದು ಪಟ್ಟು ಹಿಡಿದು ಅದರ ಮದವನ್ನು ಇಳಿಸಬೇಕು. ನಾವೆಲ್ಲ ಸೇರಿ ಒಂದಾಗಿ ಹೋದರೆ ಆ ಸಿಂಹ ಏನು ಮಾಡಲಾರದು. ಇನ್ನು ಮೇಲೆ ಈ ಕಾಡನ್ನು ನಮ್ಮ ಮುಷ್ಟಿಯೊಳಗಿಟ್ಕೊಳ್ಳಬಹುದು ಎಂದು ಹೇಳುತ್ತದೆ. ಆ ಹುಲಿ ಹೇಳಿದ ಮಾತು ಮಿಕ್ಕ ಹುಲಿಗಳಿಗೆಲ್ಲ ಬಹಳ ಹಿಡಿಸುತ್ತದೆ. ತಕ್ಷಣ ಒಳ್ಳೆ ಸಮಯವನ್ನು ನೋಡಿಕೊಂಡು ಸಿಂಹವಿರುವ ಗುಹೆ ಹತ್ತಿರ ಹೋಗಿ ಅದರ ಮೇಲೆ ಎಗರಿ ಬೀಳುತ್ತವೆ. ಸಿಂಹಕ್ಕೆ ಬಹಳ ಕೋಪ ಬಂದು ತಕ್ಷಣ ಹುಲಿಗಳ ಮೇಲೆ ದಾಳಿ ಮಾಡಿ ವಿಚಕ್ಷಣ ರಹಿತವಾಗಿ ತನ್ನ ಪಂಜಾದಿಂದ ಆ ಹುಲಿಗಳೆಲ್ಲವನ್ನು ತೀವ್ರವಾಗಿ ಹೊಡೆಯುತ್ತದೆ. ಆ ಹುಲಿಗಳಲ್ಲಿ ಎರಡು ಹುಲಿಗಳನ್ನು ಛಿದ್ರವಾಗಿ ಕೊಂದು ಬಿಸಾಡುತ್ತದೆ. ಮಿಕ್ಕ ಹುಲಿಗಳೆಲ್ಲ ಭಯಪಟ್ಟು ಓಡಿ ಹೋಗುತ್ತವೆ. ಎಷ್ಟು ಧೈರ್ಯ, ಎಷ್ಟು ಅಹಂಕಾರ! ನನ್ನ ಮೇಲೆ ದಂಡೆ ಎತ್ತಿ ಬರ್ತೀರಾ? ಏನಾದರೂ ಈ ಕಡೆ ಬಂದರೆ ನಿಮ್ಮ ಸಾವನ್ನ ನೀವೇ ತಗೊಂಡು ಬಂದ ಆಗುತ್ತೆ. ಈ ಕ್ಷಣ ಕ್ಷಮಿಸಿ ಬಿಟ್ಬಿಡ್ತಾ ಇದ್ದೀನಿ ಎಂದು ಗಟ್ಟಿಯಾಗಿ ಅರ್ಚಿ ಹೇಳುತ್ತದೆ. ಆಗಿನಿಂದ ಹುಲಿಗಳಲ್ಲಿ ಸಿಂಹ ಇರುವ ಗುಹೆಯ ಛಾಯೆ ಹತ್ತಿರ ಬರುವುದಕ್ಕೆ ಕೂಡ ಹೆದರ್ಕೋತಾ ಇದ್ವು. ಸಿಂಹಕ್ಕೆ ಕಾಣದ ಹಾಗೆ ಕಾಡಿನಲ್ಲಿ ತಿರುಗುತ್ತಾ ಬಚ್ಚಿಕೊಳ್ಳುತ್ತಾ ಜೀವಿಸುತ್ತಾ ಇರುತ್ತೆ. ಇದು ಹೀಗಿರುವಾಗ ಒಂದು ದಿನ ಆ ಕಾಡಿಗೆ ಎರಡು ಗುಳ್ಳೆ ನರಿಗಳು ಬರುತ್ತವೆ. ಎರಡು ಗುಳ್ಳೆ ನರಿಗಳು ಬಹಳ ಬುದ್ಧಿವಂತ. ಹುಲಿ ಇರುವ ಜಾಗಕ್ಕೆ ಹೋಗಿ ಅವು ಬೇಟೆಯಾಡಿ ಸಂಪಾದಿಸಿಕೊಂಡ ಮಾಂಸವನ್ನು ಸಂಪಾದಿಸಿ ಹಾಯಿ ತಿನ್ನುತ್ತಾ ಇದ್ದವು. ಆ ಹುಲಿಗಳಿಗೆ ಅನುಮಾನ ಬಾರದ ಹಾಗೆ ಅವುಗಳ ಕಣ್ಣು ತಪ್ಪಿಸಿ ಅವು ಬೇಟೆಗೆ ಹೋದ ಸಮಯದಲ್ಲಿ ಮಾಂಸವನ್ನು ಕಳ್ಳತನ ಮಾಡ್ತಾ ಇದ್ವು ಗುಳ್ಳೆ ನರಿಗಳು. ಅದು ಹೆಚ್ಚು ಕಾಲ ಸಾಗಲಿಲ್ಲ. ಗುಳ್ಳೆ ನರಿಗಳು ಮಾಂಸವನ್ನು ಬಚ್ಚಿಕೊಂಡು ಎತ್ಕೊಂಡು ಹೋಗುವುದು ಒಂದು ಹುಲಿ ನೋಡುತ್ತದೆ. ತಕ್ಷಣ ಆ ವಿಷಯವನ್ನು ಮಿಕ್ಕ ಹುಲಿಗಳಿಗೆ ಹೇಳುತ್ತೆ. ಈ ಗುಳ್ಳೆ ನರಿಗಳು ಎಲ್ಲಿಂದ ಬಂದವೋ ಏನೋ, ಇದನ್ನು ಹೀಗೆ ಬಿಡಬಾರದು. ನಮ್ಮ ಕಣ್ಣು ತಪ್ಪಿಸಿ ನಾವು ಬೇಟೆಯಾಡಿ ತಂದುಕೊಂಡ ಮಾಂಸವನ್ನು ಕಳ್ಳತನ ಮಾಡಿ ತಿಂತಾ ಇದ್ದಾವೆ. ಅಂದರೆ ಇವಕ್ಕೆ ಎಷ್ಟು ಧೈರ್ಯ ನೋಡಿ, ಇವಕ್ಕೆ ಬುದ್ಧಿ ಹೇಳಬೇಕು ಅಂದುಕೊಂಡಿತು. ತಕ್ಷಣ ಗುಳ್ಳೆ ನರಿಗಳನ್ನು ಬೇಟೆಯಾಡಿದವು ಹುಲಿಗಳು. ಗುಳ್ಳೆ ನರಿಗಳು ಹೆದರಿ ಓಡುಗುತ್ತವೆ. ಆ ಹುಲಿಗೆ ಸಿಕ್ಕದ ಹಾಗೆ ತಪ್ಪಿಸಿಕೊಂಡು ಓಡಿ ಹೋಗಿ ಸಿಂಹದ ನಿವಾಸವಾದ ಗುಹೆಗೆ ಹೋಗಿ ಬಚ್ಚಿಕೊಳ್ಳುತ್ತವೆ. ಸಿಂಹದ ಗುಹೆಯೊಳಗೆ ಹೋಗುವುದೆಂದರೆ ಸಾವು ಕೋರಿ ತಂದುಕೊಂಡ ಹಾಗೆ ಎಂದು ಹುಲಿಗಳಿಗೆ ಗೊತ್ತಿದ್ದರಿಂದ ಗುಳ್ಳೆ ನರಿಗಳನ್ನು ಬಿಟ್ಟು ತಿರುಗಿ ಹೊರಟು ಹೋಗುತ್ತವೆ. ಗುಹೆಯೊಳಗೆ ಹೋಗಿ ಬಚ್ಚಿಕೊಂಡ ಗುಳ್ಳೆ ನರಿಗಳು ಅಲ್ಲಿರುವ ಸಿಂಹವನ್ನು ನೋಡಿ ಭಯಪಡುತ್ತವೆ. ಏನು ನಮಗೆ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ! ಹಿಂದೆ ನೋಡಿದರೆ ಗುಂಡಿ ಅನ್ನುವ ಹಾಗಿದೆ ನಮ್ಮ ಪರಿಸ್ಥಿತಿ. ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಎಂದು ಅಂದುಕೊಂಡವು ಗುಳ್ಳೆ ನರಿಗಳು. ತಕ್ಷಣ ಅವು ತಮ್ಮ ಬುದ್ಧಿಗೆ ಕೆಲಸ ಕೊಟ್ಟವು. ಸಿಂಹದ ಹತ್ತಿರ ಹೋಗಿ ಬಗ್ಗಿ ಬಗ್ಗಿ ನಮಸ್ಕಾರಗಳನ್ನು ಮಾಡಿ, ಓ ಮೃಗರಾಜ, ನಾವು ಇದುವರೆಗೂ ಪಕ್ಕದ ಕಾಡಲ್ಲಿದ್ದೀವಿ. ಅಲ್ಲಿ ನಮಗೆ ಆಹಾರ ಸಿಗಲಿಲ್ಲ. ಅದರಿಂದ ಬಹಳ ದಿನಗಳಿಂದ ಹಸಿವೆಯಿಂದ ಒದ್ದಾಡ್ತಾ ಇದ್ದೀವಿ. ಈ ಕಾಡಿಗೆ ಬಂದರೆ ಏನಾದರೂ ಆಹಾರ ಸಿಕ್ಕುತ್ತೋ ಏನೋ ಅಂತ ತುಂಬ ಆಸೆಯಿಂದ ಬಂದಿವಿ. ಮಾಂಸ ದೊರಕದೆ ಹೋದರೂ ಸೊಪ್ಪು ಸದೇನಾದರೂ ತಿಂದು ಬದುಕಬಹುದು ಅಂತ ಬಂದೆವು. ಆದರೆ ಇಲ್ಲಿ ಪರಿಸ್ಥಿತಿ ದಾರುಣವಾಗಿದೆ. ಈ ಕಾಡಿನಲ್ಲಿರುವ ಹುಲಿಗಳು ನಮ್ಮ ಕಡೆಗೆ ಬಹಳ ಕ್ರೂರವಾಗಿ ವರ್ತಿಸಿದವು. ಈ ಕಾಡು ನಮ್ಮದು. ಈ ಕಾಡಿನಿಂದ ಹೊರಗಿಂದ ಯಾರು ಬಂದರೂ ನಮ್ಮ ಕೈಯಿಂದ ಸಾವೋದು ತಪ್ಪೋದಿಲ್ಲ. ನಿಮ್ಮನ್ನು ಈಗಲೇ ಸಾಯಿಸ್ತೀವಿ ಅಂತ ಹಿಂದೆ ಬಿಟ್ಟವು. ನಾವು ದೇವರ ಮೇಲೆ ಭಾರ ಹಾಕಿ ಓಡಿ ಓಡಿ ಕಡೆಗೆ ನಿಮ್ಮ ಹತ್ತಿರ ಬಂದಿದ್ದೀವಿ. ನಿಮ್ಮನ್ನು ಶರಣು ಬೇಡಿ, ನಿಮ್ಮ ಅನುಮತಿ ತೆಗೆದುಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಇಲ್ಲಿಗೆ ಬಂದಿವಿ. ಇನ್ನು ಮೇಲೆ ನಿಮ್ಮದೇ ಭಾರ. ನೀವು ಅನುಮತಿ ಕೊಟ್ಟರೆ ಈ ಕಾಡಿನಲ್ಲಿರುವ ಸೊಪ್ಪು ಸದನ್ನು ಕಾಯಿ ಹಣ್ಣು ಆಯ್ಕೊಂಡು ತಿನ್ನುತ್ತಾ ಬದುಕು ಸಾಗಿಸ್ತೀವಿ. ನಿಮ್ಮನ್ನು ಈ ಕಾಡಿನಲ್ಲಿ ಇರೋದಿಕ್ಕೆ ಇಲ್ಲ ಅಂತ ಹೇಳೋದಿಕ್ಕೆ ಹುಲಿಗಳಿಗೆ ಹಕ್ಕಿಲ್ಲ. ಈ ಕಾಡಿಗೆ ಮಹಾರಾಜ ನಾನು. ಯಾವ ನಿರ್ಣಯ ತಗೊಂಡ್ರೂ ನಾನೇ ತಗೋಬೇಕು. ಇಷ್ಟಕ್ಕೂ ಮೊದಲು ಅವಕ್ಕೆ ಬುದ್ಧಿ ಹೇಳಿದಾಗಲೂ ಅವರಲ್ಲಿ ಬದಲಾವಣೆ ಬರಲಿಲ್ಲ. ಮೇಲಾಗಿ ನೀವು ಸೊಪ್ಪು ಸದೆ ಹಣ್ಣು ತರಕಾರಿ ತಿನ್ನೋದಿಕ್ಕೆ ಇಲ್ಲಿಗೆ ಬರುವ ಅಗತ್ಯವೇನಿದೆ? ಅವು ನಿಮ್ಮ ಕಾಡಿನಲ್ಲಿ ಕೂಡ ಸಿಗುತ್ತವಲ್ಲ ಎಂದು ಕೇಳಿತು ಸಿಂಹ. ಮಹಾರಾಜ, ನೀವು ದಯವುಳ್ಳ ಮಹಾರಾಜರು. ಏನೋ ಆಹಾರ ದಂಡಿಯಾಗಿ ದೊರಕುತ್ತದೆ ಅನ್ನುವ
ದೊಡ್ಡ ಆಸೆಯಿಂದ ಇಲ್ಲಿಗೆ ಬಂದೆವು. ಈಗ ನೀವು ಬೇಡ ಇಲ್ಲ ಅಂತ ಹೇಳಿದರೆ ನಮಗತಿ ಏನು? ನಮಗೆ ಯಾರು ದಿಕ್ಕು? ನೀವೇ ಕರುಣಿಸಬೇಕು ಎಂದು ವಿನಯ ನಟಿಸುತ್ತಾ ಅಲ್ಲೇ ನಿಂತವು ಗುಳ್ಳೆನರಿಗಳು. ಸಿಂಹಕ್ಕೆ ಗುಳ್ಳೆನರಿಗಳ ಮೇಲೆ ಪಾಪವೆನಿಸುತ್ತದೆ. ನಿಮಗೆ ಬಂದ ಭಯವೇನೂ ಇಲ್ಲ, ನೀವು ಇಲ್ಲೇ ನಿಶ್ಚಿಂತೆಯಿಂದ ಇರಿ. ಆ ಹುಲಿಯ ದಾಳಿಯಿಂದ ನಿಮ್ಮನ್ನು ನಾನು ರಕ್ಷಿಸುತ್ತೇನೆ. ನನ್ನ ಗುಹೆ ಹತ್ತಿರಕ್ಕೆ ಬರುವ ಧೈರ್ಯ ಯಾರಿಗೂ ಇಲ್ಲ ಎಂದು ಅಭಯ ಕೊಟ್ಟಿತು ಸಿಂಹ. ಗುಳ್ಳೆನರಿಗಳು ಸಂತೋಷದಿಂದ ಬಾಲವಾಡಿಸಿದವು. ನಮ್ಮ ಕಾಯಿ ಹಣ್ಣಾಯಿತು. ಈ ಮೂರ್ಖ ಸಿಂಹ ನಮ್ಮ ಮಾತನ್ನು ನಂಬಿಬಿಟ್ಟಿತು. ನಮಗಿನ್ನು ಮೇಲಿಂದ ಸೋಲೇ ಇಲ್ಲ ಎಂದು ಅಂದುಕೊಂಡವು. ನಂತರ ಸಿಂಹ ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗುತ್ತದೆ. ನಂತರ ಗುಳ್ಳೆನರಿಗಳು ಧೈರ್ಯವಾಗಿ ಹುಲಿ ಇರುವ ಜಾಗಕ್ಕೆ ಹೋಗಿ ಅವು ಬೇಟೆಯಾಡಿ ತಂದ ಮಾಂಸವನ್ನು ಕಳ್ಳತನ ಮಾಡಿ ಸಿಂಹವಿರುವ ಗುಹೆಯೊಳಗೆ ತಂದು ತಿನ್ನಲಿಕ್ಕೆ ಶುರು ಮಾಡಿದವು. ಸಿಂಹ ಬರುವ ಸಮಯಕ್ಕೆ ಸದ್ದುಗಿದ್ದು ಮಾಡದೆ ಬುದ್ಧಿವಂತರ ಹಾಗೆ ಏನೋ ಕಾಯಿಗಳನ್ನು ತಿನ್ನುವ ಹಾಗೆ ನಡೆಸುತ್ತವೆ. ಈ ವಿಷಯವೆಲ್ಲ ಗುಹೆ ಪಕ್ಕದಲ್ಲೇ ಇರುವ ಮರದ ಮೇಲಿರುವ ಒಂದು ಕೋತಿ ಗಮನಿಸುತ್ತದೆ. ಗುಳ್ಳೆನರಿಗಳು ಸಿಂಹದ ಗುಹೆಯಲ್ಲೇ ಆಶ್ರಯ ಪಡೆದಿದ್ದವೆ ಎನ್ನುವ ವಿಷಯ ಹುಲಿಗಳು ಗಮನಿಸುತ್ತವೆ. ಆದ್ದರಿಂದ ಮಾಂಸ ಕಳ್ಳತನ ಮಾಡುತ್ತಾ ಇದ್ದರೂ ಏನು ಅನ್ನದೇ ಸುಮ್ಮನಿರುತ್ತವೆ. ಆದರೆ ಪ್ರತಿದಿನ ಗುಳ್ಳೆನರಿಗಳು ಹಾಗೆ ಮಾಂಸ ಕಳ್ಳತನ ಮಾಡುವ ಹೊತ್ತಿಗೆ ಹುಲಿಗಳು ತಡೆಯಲಾರದೆ ಹೋಗುತ್ತವೆ. ಅದು ಇರಲಾರದೆ ಸಿಂಹದ ಗುಹೆಯ ಹತ್ತಿರ ಬಂದು, ಓ ಸಿಂಹ, ನೀನು ದೊಡ್ಡ ಮೃಗರಾಜ ಅಂತ ಡಂಗೂರ ಹೊಡಿತೀಯ? ತೀರಾ ನೋಡಿದರೆ ನೀವು ಗುಳ್ಳೆನರಿಗಳ ಹತ್ತಿರ ಕಳ್ಳತನ ಮಾಡಿಸಿ ನಾವು ಬೇಟೆಯಾಡಿ ತಂದ ಮಾಂಸವನ್ನು ತರಿಸ್ಕೊತಾ ಇದೀಯಾ. ಇದು ವೀರನ ಲಕ್ಷಣವೇನಾ? ನಿಜಕ್ಕೂ ನಿನಗೆ ಬೇಟೆಯಾಡೋದಕ್ಕೆ ಕೂಡ ಬರುತ್ತಾ? ಗುಹೆಯೊಳಗಿಂದ ಹೊರಗೆ ಬಾ, ನಿಮ್ಮ ವಿಷಯ ನೋಡ್ಕೋತೀನಿ ಎಂದು ಗಟ್ಟಿಯಾಗಿ ಅರಚುತ್ತದೆ. ಆಗ ಸಿಂಹ ಕೋಪದಿಂದ ಘರ್ಜಿಸುತ್ತಾ ಗುಹೆಯ ಹೊರಗೆ ಬಂದು, ನಮ್ಮ ಮೇಲೆ ಪ್ರಲೋಭನ ಮಾಡ್ತಾ ಇದ್ದೀರೋ? ನಿಮಗಿನ್ನೂ ಬುದ್ಧಿ ಬಂದಿಲ್ವಾ? ಈಗಲೇ ನಿಮ್ಮ ಅಂತ್ಯ ನೋಡ್ತೀನಿ ಎಂದು ಪುಲಿಯ ಮೇಲೆ ದಾಳಿ ಮಾಡಲಿಕ್ಕೆ ಹೋಗುತ್ತದೆ. ಆಗ ಮರದ ಮೇಲಿರುವ ಕೋತಿ ಸಿಂಹವನ್ನು ಉದ್ದೇಶಿಸಿ, ಮೃಗರಾಜ, ನೀನು ವೀರನೇ ಅನ್ನುವ ವಿಷಯ ಕಾಡಿನಲ್ಲಿರುವ ಪ್ರತಿಯೊಬ್ಬರಿಗೂ ತಿಳಿದಿದೆ. ಆದರೆ ನೀನು ತಪ್ಪು ಕೆಲಸ ಮಾಡಿದ್ದೀಯಾ. ದುಷ್ಟರಾದ ಗುಳ್ಳೆನರಿಗಳಿಗೆ ನೀನು ಗುಹೆಯಲ್ಲಿ ಆಶ್ರಯ ಕೊಟ್ಟಿದ್ದೀಯಾ. ಅವು ಗುಳ್ಳೆನರಿಗಳು, ಒಳ್ಳೆ ಕಳ್ಳರು. ನೀನು ಬೇಟೆಯಾಡಲಿಕ್ಕೆ ಹೊರಗೆ ಹೋದ ಸಮಯದಲ್ಲಿ ಎಲ್ಲಿಗೋ ಹೋಗಿ ಮಾಂಸವನ್ನು ಕಳ್ಳತನ ಮಾಡಿ ನಿನ್ನ ಗುಹೆಯಲ್ಲಿ ಒಂದು ಮೂಲೆಯಲ್ಲಿಟ್ಟುಕೊಂಡು ತಿಂತಾವೆ. ಅವು ಮಾಂಸ ತಿಂದಾದ ಮೇಲೆ ಮಿಕ್ಕ ಎಲುಬುಗಳನ್ನು ಗುಡ್ಡೆಯಾಗಿ ಮಾಡಿ ಅವುಗಳ ಮೇಲೆ ಸೊಪ್ಪು ಸದೆಗಳನ್ನು ಮುಚ್ಚಿದ್ದವೆ. ಈ ವಿಷಯವನ್ನು ನಾನು ಮರದ ಮೇಲಿಂದ ಪ್ರತಿದಿನವೂ ಗಮನಿಸುತ್ತಾ ಇದ್ದೀನಿ. ಹುಲಿಗಳಿಗೆ ನೀನಂದರೆ ಬಹಳ ಭಯ. ಆದರೆ ಗುಳ್ಳೆನರಿಗಳು ಪ್ರತಿದಿನ ಅವರ ಜಾಗಕ್ಕೆ ಹೋಗಿ ಜರ್ಬಿನಿಂದ ಅವುಗಳ ಮಾಂಸವನ್ನು ಅಪಹರಿಸಿ ಮಾಡುವುದನ್ನು ಸಹಿಸಲಾರದೆ ಹೋಗುತ್ತಾ ಇದ್ದಾವೆ. ನಿನ್ನ ಗುಹೆಯಲ್ಲಿರುವ ಕಾರಣದಿಂದಲೇ ಆ ಗುಳ್ಳೆನರಿಗಳನ್ನು ಏನೂ ಮಾಡಲಾರದೆ ಹೋಗುತ್ತಾ ಇದ್ದಾವೆ ಈ ಹುಲಿಗಳು. ಅದರಲ್ಲಿ ಹುಲಿಗಳ ತಪ್ಪೇನೂ ಇಲ್ಲ ಎಂದು ಹೇಳುತ್ತದೆ. ಆಗ ಗುಹೆಯಲ್ಲಿ ಒಂದು ಮೂಲೆಯಲ್ಲಿ ಗುಡ್ಡೆಯಾಗಿ ಪೇರಿಸಿದ ಮೂಳೆಗಳನ್ನು ನೋಡಿತು ಸಿಂಹ. ಗುಟ್ಟು ಹೊರಗೆ ಬರುತ್ತಲೇ ಗುಳ್ಳೆನರಿಗಳು ಗುಹೆಯಿಂದ ಜಾರಿಕೊಳ್ಳಲಿಕ್ಕೆ ಸಿದ್ಧವಾಗುತ್ತವೆ. ಆ ವಿಷಯವನ್ನು ಗಮನಿಸಿದ ಹುಲಿಗಳು ಅವುಗಳ ಮೇಲೆ ಬಿದ್ದು ಸಾಯಿಸುತ್ತವೆ. ನಂತರ ಸಿಂಹ ಹುಲಿಗಳನ್ನು ಉದ್ದೇಶಿಸಿ, ಮಿತ್ರರೇ, ನೀವೇನೂ ಭಯಪಡಬೇಡಿ. ಆ ಗುಳ್ಳೆನರಿಗಳ ಮೋಸವನ್ನು ಕಂಡುಹಿಡಿಯಲಾರದೆ ಹೋದೆ. ದುಷ್ಟರ ಆಲೋಚನೆಗಳನ್ನು ಬದಲಾಯಿಸಲಾರೆವು. ಅವಕ್ಕೆ ಅನಾವಶ್ಯಕವಾಗಿ ಆಶ್ರಯ ಕೊಟ್ಟೆ. ನೀವು ಹಳೆಯ ವಿಷಯವನ್ನೇನೂ ಹಚ್ಚಿಕೊಳ್ಳಬೇಡಿ. ಇನ್ನು ಮೇಲಿಂದ ನಿಮ್ಮನ್ನೇನೂ ಮಾಡುವುದಿಲ್ಲ. ನಿಮ್ಮ ಬದುಕು ನೀವು ಸ್ವೇಚ್ಛೆಯಾಗಿ ಬದುಕಿ ಎಂದು ಹೇಳಿ ಗುಹೆಯೊಳಗೆ ಹೊರಟು ಹೋಯಿತು ಸಿಂಹ. ಒಂದು ದಟ್ಟವಾದ ಕಾಡಿನಲ್ಲಿ ನರಿ ಹಾಗೂ ಮೊಲ ಇಬ್ರು ಒಳ್ಳೆ ಸ್ನೇಹಿತರಾಗಿ ಬಾಳ್ತಾ ಇದ್ರು. ಪ್ರತಿದಿನ ಅವರಿಗೆ ಎಷ್ಟೇ ಕೆಲಸ ಇದ್ರೂ ಸರಿ, ಸಂಜೆ ಸಮಯ ಆಗುವಾಗ ಒಂದು ದೊಡ್ಡ ಮರದ ಕೆಳಗಡೆ ಇಬ್ರು ಬಂದು ಸಂತೋಷವಾಗಿ ಮಾತಾಡಿಕೊಂಡು ರಾತ್ರಿ ಆಗುವಾಗ ಪುನಃ ಅವರವರ ಮನೆಗೆ ಹೋಗ್ತಾ ಇದ್ರು. ಹೀಗೆ ಯಾವಾಗ್ಲೂ ತರ ನರಿ ಹಾಗೂ ಮೊಲ ಆ ದೊಡ್ಡ ಮರದ ಕೆಳಗಡೆ ಈ ರೀತಿ ಮಾತಾಡ್ಕೊಳ್ತಿದ್ರು. ಏನ್ ನರಿ, ಹೇಗಿದ್ದಾಳೆ ನನ್ ತಂಗಿ ಮನೇಲಿ? ಅವಳಿಗೇನು, ಗುಹೆಯೊಳಗಡೆ ಚೆನ್ನಾಗಿ ಕೂತ್ಕೊಂಡಿದ್ದಾಳೆ. ಅವಳಿಗೇನ್ ಕಷ್ಟ? ಪ್ರತಿದಿನ ನಾನ್ ತಾನೇ ಬೇಟೆಯಾಡಿ ಅವಳಿಗೋಸ್ಕರ ಆಹಾರ ತಗೊಂಡು ಹೋಗಿ ಕೊಡ್ತಾ ಇರೋದು. ಅಯ್ಯೋ ಹೌದಾ, ಸರಿ, ಹಗಲಲ್ಲಿ ನೀನ್ ಆಹಾರನ ಬೇಟೆಯಾಡಿ ರಾತ್ರಿ ಸಮಯ ತಂಗಿನ ಬೇಟೆಗೆ ಹೋಗೋ ಕೇಳಿ ಹೇಳ್ಬೋದಲ್ವಾ? ಹಾಗೆ ಹೇಳೋಣ ಅಂತ ನೋಡಿದ್ರು ಕೂಡ ನಿನ್ ತಂಗಿಗೆ ಸಂಜೆ ಆದ್ರೆ ಕಣ್ ಕಾಣ್ಸಲ್ಲ ಅಲ್ವಾ? ಸರಿ, ನನ್ ಕತೆ ಬಿಡು, ನಿನ್ ಕುಟುಂಬ ಹೇಗಿದೆ ಹೇಳು. ನನ್ ಕುಟುಂಬಕ್ಕೇನು, ನಾವೆಲ್ರು ಚೆನ್ನಾಗಿದ್ದೀವಿ. ಒಂದ್ಸಲ ಮನೆಗ್ ಬಂದು ನಿನ್ ತಂಗಿನ ನೋಡ್ಬಿಟ್ಟು ಹೋಗ್ಬೋದಲ್ವಾ? ಇವತ್ತಂತೂ ಬೇಡ, ನನಗಲ್ಲಿ ತುಂಬಾ ಕೆಲ್ಸ ಇದೆ.
ಇನ್ನೊಂದಿನ ಬರ್ತೀನಿ ಹಾಗಂತ ಮೊಲ ಹೇಳಿದಾಗ ನರಿ ಆ ದೊಡ್ಡ ಮರದಿಂದ ಅದ್ರ ಗುಹೆಗೆ ನಡ್ಕೊಂಡು ಹೋಗ್ತಿತ್ತು. ಆದ್ರೆ ಮೊಲ ಅದ್ರ ಮನೆಗೆ ಹೋಗದೆ ಸ್ವಲ್ಪತ್ತು ಅಲ್ಲೇ ಕೂತ್ಕೊಂಡಿದ್ದು ಅದರ ಮನಸ್ಸಲ್ಲಿ ಈ ರೀತಿ ಮಾತಾಡ್ಕೊಳ್ತಿತ್ತು. ಅಯ್ಯೋ ಪಾಪ, ಮದ್ವೆಕ್ಕಿಂತ ಮುಂಚೆ ಎಷ್ಟು ಹುಷಾರಾಗಿದ್ದ, ಇವಾಗ ಹೀಗಾಗ್ಬಿಟ್ಟಿದ್ದಾನೆ. ಹಾಗಂತ ಮೊಲ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಇವರು ಮಾತಾಡಿದನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಒಂದು ಮರದ ಮೇಲೆ ಇದ್ದ ಕೋತಿ ಮರದಿಂದ ಕೆಳಗಡೆ ಇಳಿದು ಬಂದು ಈ ರೀತಿ ಹೇಳಿತು. ಏ ಮೊಲ, ನಿನ್ನ ನೋಡಿದ್ರೆ ಪಾಪ ತುಂಬಾ ಅಮಾಯಕಳ ತರ ಕಾಣಿಸ್ತಾ ಇದೀಯಾ. ಯಾರಾದ್ರೂ ನರಿ ಜೊತೆ ಸ್ನೇಹ ಇಟ್ಕೊಳ್ತಾರಾ? ನಿನಗೆ ಬಾಳ್ಬೇಕು ಅನ್ನುವ ಆಸೆನೇ ಇಲ್ವಾ? ನೀನು ಈ ಕಾಡಿಗೆ ಹೊಸದಾಗಿ ಬಂದಿದ್ಯಾ ಅಂತ ಕಾಣಿಸ್ತಿದೆ. ನಮ್ ಸ್ನೇಹ ಇವಾಗಲ್ಲ, ಹಲವಾರು ವರ್ಷಗಳಿಂದ ಹೀಗೇನೆ ಇದೆ. ಹೌದಾ? ಹಾಗಾದ್ರೆ ನರಿ ಮನೆ ಕರೆದಾಗ ನೀನ್ ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ? ನಿಜವಾಗ್ಲೂ ನಿನಗೆ ಕೆಲ್ಸ ಇದೆ ಅನ್ನೋದ್ರಿಂದ ಹೋಗ್ಲಿಲ್ವಾ, ಇಲ್ಲ ಹೆದರ್ಕೊಂಡು ಹೋಗ್ಲಿಲ್ವಾ? ಹಾಗಾದ್ರೆ ನೀನು ನೋಡ್ತಾನೆ ಇರು, ನಾನು ನಾಳೆ ನರಿ ಜೊತೆ ಅದ್ರ ಮನೆಗೆ ಹೋಗಿ ವಾಪಸ್ ಬಂದು ನಿನ್ನ ನೋಡ್ತೀನಿ. ಆವಾಗ್ಲಾದ್ರೂ ನಮ್ ಸ್ನೇಹ ಏನು ಅಂತ ನೀನು ಅರ್ಥ ಮಾಡ್ಕೋ. ಹಾಗಂತ ಹೇಳಿ ಮೊಲ ಕೋತಿ ಹತ್ರ ಬೆಟ್ ಕಟ್ಟಿ ಅಲ್ಲಿಂದ ಅದ್ರ ಮನೆಗೆ ಹೋಯ್ತು. ಹಾಗೆ ಮೊಲ ಹೋದ ತಕ್ಷಣ ಕೋತಿ ಮರದಿಂದ ಕೆಳಗಡೆ ಇಳಿದು ನರಿ ಹೆಂಡತಿ ತೋಳನ ನೋಡಕ್ ಹೋಯ್ತು. ನೀನ್ ಹೇಳಿದ ಹಾಗೇನೆ ಮೊಲಕ್ಕೆ ಸಿಟ್ಟು ಬರೋ ತರ ಮಾತಾಡಿದೀನಿ. ನಾಳೆ ಖಂಡಿತ ನಿನ್ ಇಷ್ಟ ಪ್ರಕಾರ ಆ ಮೊಲ ನಿನ್ ಗುಹೆಗೆ ಬರುತ್ತೆ. ಎಷ್ಟು ಒಳ್ಳೆ ವಿಷಯ ಹೇಳಿದೀಯ ಕೋತಿ ತಮ್ಮ ನೀನು. ಎಷ್ಟು ದಿನ ಆಯ್ತು ಗೊತ್ತಾ ನಾನು ಮೊಲ ಮಾಂಸ ತಿಂದು? ನನ್ ನರಿ ಗಂಡ ಮೊಲನ ಬಿಟ್ರೆ ಬೇರೆ ಎಲ್ಲಾ ಮಾಂಸನೂ ಬೇಟಿಯಾಡಿ ತಗೊಂಡ್ ಬರ್ತಾನೆ. ಸರಿ, ಏನಾದ್ರೇನು, ನಾಳೆ ಅಂತೂ ಆ ಮೊಲ ಮಾಂಸನ ನಾನು ತಿನ್ಲೇಬೇಕು. ಸರಿ, ನಿನ್ಗೆ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ಬಾಳೆಹಣ್ಣು ನಮ್ಮ ಮನೆ ಮುಂದ್ಗಡೆ ಇದೆ, ತಗೋ. ಆದ್ರಿಂದ ಕೋತಿ ಆ ಬಾಳೆಹಣ್ಣನ್ನ ತಗೊಂಡು ಹೋಗಿ ಕೂತ್ಕೊಂಡು ಬಾಳೆಹಣ್ಣು ತಿಂತಾ ಇತ್ತು. ಅಷ್ಟರಲ್ಲಿ ನರಿ ಆಹಾರದೊಂದಿಗೆ ಮನೆಗೆ ಬಂತು. ಆ ಆಹಾರವನ್ನು ನೋಡಿ ತೋಳ ಈ ರೀತಿ ಕೇಳಿತು. ಬಂದ್ಯಾ, ಇವತ್ತೇನ್ ತಗೊಂಡ್ ಬಂದೆ? ಸಿಂಹಗಳು ತಿಂದು ಬಿಸಾಕಿದ ಜಿಂಕೆ ಮಾಂಸನ? ಅದೆಲ್ಲ ಇರ್ಲಿ ಬಿಡು, ನಮ್ ಗುಹೆ ಹತ್ರ ಇತ್ತಲ್ಲ ಬಾಳೆಹಣ್ಣು, ಅದು ಕಾಣಿಸ್ತಿಲ್ವಲ್ಲ. ಏನೋ ನನಗೇನ್ ಗೊತ್ತು, ಯಾವ ಕಳ್ಳ ಬಂದು ಏನ್ ತಗೊಂಡ್ ಹೋದ್ನೋ ಹಾಗಂತ ತೋಳ ಸುಳ್ಳು ಹೇಳಿತು. ಆದ್ರೆ ನರಿಗಂತೂ ಏನೋ ಅನುಮಾನ ಬಂತು. ಮರುದಿನ ಮೊಲದ ಹತ್ರ ಮಾತಾಡೋದಕ್ಕೋಸ್ಕರ ನರಿ ಯಾವಾಗ್ಲೂ ತರ ಆ ಮರದ ಹತ್ರ ಬಂತು. ಆವಾಗ ಮೊಲ ಅದ್ರ ಹತ್ರ ಮಾತಾಡದೆ ತನ್ನ ತೋಳದ ಹತ್ರ ಕರ್ಕೊಂಡು ಹೋಗುವಂತ ಪದೇ ಪದೇ ಹೇಳ್ತಾ ಇತ್ತು. ಆವಾಗ ನರಿ ಮೊಲದ ಹತ್ರ ಈ ರೀತಿ ಹೇಳಿತು. ಏನಾಯ್ತು ಮೊಲ, ಯಾಕೆ ಇವತ್ತು ನನ್ ಮನೆಗ್ ಬರ್ತೀನಿ ಅಂತ ಪದೇ ಪದೇ ಹೇಳ್ತಾನೆ ಇದೀಯಾ? ಅದೇನು ಇಲ್ಲ ಕಣೋ, ಈ ದಿನ ನಿನ್ ಮನೆಗ್ ಬರ್ತೀನಿ ಅಂತ ಕೋತಿ ಹತ್ರ ನಾನು ಚಾಲೆಂಜ್ ಮಾಡಿದ್ದೀನಿ. ಹಾಗೆ ಕೋತಿಯ ಬಗ್ಗೆ ಮೊಲ ಹೇಳಿದಾಗ ನರಿಯ ಅನುಮಾನ ಗಟ್ಟಿಯಾಯ್ತು. ಮನೆ ಮುಂದ್ಗಡೆ ಇರ್ಬೇಕಾಗಿರುವ ಬಾಳೆಹಣ್ಣು ಕಾಣಿಸ್ತಾ ಇಲ್ಲ, ಈ ಕಡೆ ಕೋತಿಯಿಂದ ಮೊಲ ಮನೆಗೆ ಬರ್ತೀನಿ ಅಂತ ಹೇಳ್ತಿದೆ, ಅದನ್ನು ಪದೇ ಪದೇ ಬರ್ತೀನಿ ಅಂತ ಹೇಳ್ತಾ ಇದೆ. ಹೀಗೆಲ್ಲ ನೋಡ್ತಾ ಇದ್ದ ನರಿಗೆ ಏನೋ ಕೆಟ್ಟದ್ ನಡೆಯೋ ತರ ಅನಿಸ್ತಾ ಇತ್ತು. ಆದ್ರೂ ಸರಿ, ಮೊಲ ನಿರಾಶೆ ಹೊಂದಬಾರ್ದು ಅಂತ ನರಿ ಮೊಲನ ಕರ್ಕೊಂಡು ತೋಳದ ಹತ್ರ ಬಂತು. ಆದ್ರೆ ಅಷ್ಟ್ ಬೇಗ ಕತ್ಲಾಯ್ತು, ಆದ್ರಿಂದ ತೋಳಕ್ಕೆ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ. ಹಾಗೆ ನರಿ ಮೊಲನ ಕರ್ಕೊಂಡು ಬರುವಾಗ ಕೋತಿನ ಜೊತೆಗೆ ಕರ್ಕೊಂಡು ಬಂತು. ಆಮೇಲೆ ನರಿ ಮೊಲದ ಹತ್ರ ಈ ರೀತಿ ಹೇಳಿತು. ಮೊಲ, ನೀನ್ ಹೋಗಿ ಮರದ ಹಿಂದ್ಗಡೆ ನಿಂತ್ಕೋ, ನಾನು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಹಾಗಂತ ಹೇಳಿತು. ಆದ್ರಿಂದ ಮೊಲ ಆ ಕಡೆ ಹೋದಾಗ ಕೋತಿ ಈ ರೀತಿ ಕೇಳಿತು. ಅಕ್ಕ ಅಕ್ಕ, ನಿನಗೋಸ್ಕರ ಬಾವ ಮೊಲನ ಕರ್ಕೊಂಡು ಬಂದಿದ್ದಾರೆ ಹಾಗಂತ ಕೋತಿ ಹೇಳಿದಾಗ ಸರಿಯಾಗಿ ಕಣ್ ಕಾಣಿಸ್ತೇ ಇರುವ ಆ ತೋಳ ನೋಡಕ್ಕೆ ಸ್ವಲ್ಪ ಮೊಲ ತರನೇ ಇದ್ದ ಕೋತಿನ ಮೊಲ ಅಂತ ಅಂದ್ಕೊಂಡು ಅದ್ರ ಮೇಲೆ ದಾಳಿ ಮಾಡಿತು. ಆವಾಗ ನರಿಗೂ ಮೊಲಕ್ಕೂ ತೋಳದ ಪ್ಲಾನ್ ಏನು ಅಂತ ಅರ್ಥ ಆಯಿತು. ಕೋತಿ ಅಂತೂ ಅದು ಮಾಡಿದ ತಪ್ಪು ಕೆಲಸಕ್ಕೆ ಇವಾಗ ಸತ್ತು ಹೋಗಿತ್ತು.